ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ವಿಷಯ ಹೇಳೋಣ ಅಂತ. ನನ್ನ ಫ್ರೆಂಡ್ ತೋಟದಲ್ಲಿ ಒಂದು ಬೋರ್ವೆಲ್ ಹಾಕ್ಸಿದ್ರು. ಬೋರ್ವೆಲಲ್ಲೇನೋ ನೀರು ತುಂಬ ಚೆನ್ನಾಗೇ ಬಂತು. ಒಂದು ಮೂರಿಂದ 4 ಇಂಚ್ ನೀರು ಬಂತು. ಆದರೆ ಆ ಬೋರ್ವೆಲ್ ನೀರು ಅವರು ಎಷ್ಟು ಅಡಿ ಕೊರೆಸಿದ್ರು ಅಂದ್ರಲ್ಲ, ಅದು ಕೇಳೇ ನನಗೆ ಆಶ್ಚರ್ಯ ಆಯಿತು. ನೀರು ಬಂದಿದ್ದು 930 ಅಡಿಗೆ ನೀರು ಸಿಕ್ಕಿದೆ. 930 ಅಡಿ ಅಂದರೆ ಎಷ್ಟು ಜಾಸ್ತಿ ಅಲ್ವಾ? ಮೊದಲೆಲ್ಲ ಕಾಲದಲ್ಲಿ ಒಂದು 300-400 ಅಡಿ ಕೊರೆದಾಗಲೇ ನೀರು ಬರ್ತಾಯಿತ್ತು. ಇವಾಗಿನ ಪರಿಸ್ಥಿತಿ ನೋಡಿ, 930 ಅಡಿ ಅಂದರೆ ಎಷ್ಟು ಅಡಿ ಅಂತ, ಎಷ್ಟು ನೀರು ಆಳದಲ್ಲಿದೆ, ಇವಾಗ ಎಷ್ಟು ಅಭಾವ ಆಗ್ತಾಯಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಅದಕ್ಕೆ ನಾನು ಎಲ್ಲರನ್ನು ವಿನಂತಿ ಮಾಡ್ತೀನಿ, ಯಾರು ಮರಗಳನ್ನ ಜಾಸ್ತಿ ಕಡಿಬಿಡಿ. ಮರಗಳು ಇದ್ರೇ ನಮಗೆ ನೀರಿರೋದು. ನೀರಿಲ್ಲ ಅಂದರೆ ಬದುಕೋಕ್ಕಾಗಲ್ಲ ಮನುಷ್ಯ. ಆ ಕಾರಣದಿಂದ ವಿನಂತಿ ಮಾಡ್ತೀನಿ, ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಮರ ಇದ್ದರೆ ದಯವಿಟ್ಟು ಕಡಿಬೇಡಿ. ಮರನ ಬೆಳೆಸೋಣ, ನೀರನ್ನು ಸಂರಕ್ಷಿಸೋಣ ಮುಂದಿನ ಪೀಳಿಗೆಗೆ ಗೋಸ್ಕರ. ನೀರು ಬೇಕು ಎಲ್ಲರಿಗೂ, ಅಮೂಲ್ಯವಾದ ವಸ್ತುವೇ ನೀರು. ಊಟ ಇಲ್ಲದೇ ಇದ್ರೂ ಬದುಕ್ಬೋದು, ನೀರಿಲ್ಲದೆ ಯಾರು ಮನುಷ್ಯ ಬದುಕೋಕ್ಕಾಗಲ್ಲ. ಅದಕ್ಕೆ ನಾನು ಎಲ್ಲ ವೀಕ್ಷಕರಿಗೂ ವಿನಂತಿ ಮಾಡ್ತೀನಿ, ದಯವಿಟ್ಟು ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಒಂದು ಸಣ್ಣ ಗಿಡ ನೆಡೋಣ. ಪರಿಸರ ರಕ್ಷಣೆಯೂ ಆಗುತ್ತೆ ನಮಗೆ, ಮತ್ತು ಶುದ್ಧವಾದ ಗಾಳಿ ಸಿಗುತ್ತೆ, ಮತ್ತು ನೀರು, ಮರನೇ ನೀರು ಹಿಡಿದುಕೊಳ್ಳುತ್ತೆ ಭೂಮಿಯಲ್ಲಿ. ಆ ಕಾರಣದಿಂದ ನಾನು ವಿನಂತಿ ಮಾಡ್ತೀನಿ, ದಯವಿಟ್ಟು ಎಲ್ಲರೂ ನಿಮ್ಮ ಮನೆ ಸುತ್ತಮುತ್ತ ಒಂದು ಸಣ್ಣ ಗಿಡ ಆದರೂ ಪರವಾಗಿಲ್ಲ ನೆಡಿ. ಮುಂದಿನ ಪೀಳಿಗೆಗೋಸ್ಕರ ನೀರನ್ನು ಸಂರಕ್ಷಿಸೋಣ. ನಮಸ್ಕಾರ ನಿಮಗೆ.